ನಾಳೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರೈತ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದು ಹುಬ್ಬಳ್ಳಿ ಜನತೆ ಬಂದ್ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹೌದು, ರೈತ ಮಸೂದೆ ಹಾಗೂ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿರೋಧಿಸಿ ವಿವಿಧ ರೈತ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡಲು ನಿರ್ಧಾರ ಮಾಡಿದ್ದಾವೆ. ಇದಕ್ಕೆ ಹುಬ್ಬಳ್ಳಿ ಜನತೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರೈತರು ದೇಶದ ಕಣ್ಣು, ಇದ್ದ ಹಾಗೆ ಅವರಿಗೆ ನಮ್ಮ ಬೆಂಬಲವಿದೆ. ಆದರೆ ಕೊರೋನಾ ಸಂದರ್ಭದಲ್ಲಿ ಲಾಕ್ಡೌನ್ ಮಾಡಿದ ಪರಿಣಾಮ ಸಾರ್ವಜನಿಕ ಆರ್ಥಿಕವಾಗಿ ಸುಧಾರಿಸಿಕೊಳ್ಳುವಷ್ಟರಲ್ಲಿ ಮತ್ತೆ ಬಂದ್ ಅಂದರೆ ಹೇಗೆ? ಆದ್ದರಿಂದ ಸರ್ಕಾರ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಬಂದ್ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದಿದ್ದಾರೆ. ಕರೋನಾ ಅನ್ನುವಂಥ ಸಂಕಷ್ಟದ ಕಾಲದಿಂದ ಈಗ ತಾನೇ ಮಾರುಕಟ್ಟೆ ನಿಧಾನವಾಗಿ ಚಿತ್ತಕ್ಕೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯದ ರೈತರು ಇವತ್ತು ರಾಜ್ಯವನ್ನು ಬಂದ್ ಮಾಡಬೇಕು, ನಮ್ಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇದು ಬಂದ್ ಅನ್ನೋದು ಬೇಡ, ಯಾಕಂತ ಹೇಳಿದರೆ ಎಲ್ಲ ವಹಿವಾಟುಗಳು ನಿಂತು ಹೋಗ್ತವೆ, ಇದರಿಂದ ಲಾಭ ಯಾರಿಗೂ ಇಲ್ಲ. ಆದರೆ ಇವತ್ತು ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ರಾಜ್ಯದ ಅನ್ನದಾತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಇದರ ವಿರೋಧ ಇದನ್ನು ಏನು ಸರ್ಕಾರ ಮತ್ತು ಅನ್ನದಾತರು ಕೂಡಿ ಒಂದು ಸಂಧಾನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ. ನಾವು ಅನ್ನದಾತರ ಪರವಾಗಿದ್ದೀವಿ, ರೈತರ ಪರವಾಗಿದ್ದೀವಿ. ಅವ್ರು ನೀಡುವಂಥ ಅನ್ನದಿಂದಲೇ ಇವತ್ತು ನಾವು ಸ್ಥಿರವಾಗಿ ನಿಂತಿರುವಂಥದ್ದು ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. ಆದ ಕಾರಣ ಇವತ್ತು ಸರ್ಕಾರ ಮತ್ತು ರೈತರ ಮಧ್ಯೆ ಒಂದು ಸಂಧಾನಾತ್ಮಕವಾಗಿ ಇದು ಬಗೆಹರಿದು ಬಂದ್ ಅನ್ನುವಂಥದ್ದನ್ನು ನಿಲ್ಲಿಸಿ ಅನ್ನುವಂಥ ವೈಯಕ್ತಿಕ ವಿಚಾರವನ್ನು ಹೇಳ್ತೇವೆ. ಇದರ ಕಾರಣ ಏನಂತಂದರೆ ರೈತರ ಮಸೂದೆ ಮತ್ತು ಭೂ ಸುಧಾರಣೆ ಕಾಯ್ದೆ. ಸೊ ಈಗ ಆಲ್ರೆಡಿ ನಾವು 4 ತಿಂಗಳಾಯಿತು, ಲಾಕ್ಡೌನ್ ಅಂಥೇಳಿ ಬಂದಾಗಿತ್ತು. ಸೊ ಎಲ್ಲರೂ ಮನೆಯಲ್ಲಿದ್ದರು. ಸೊ ಜಾಬ್ ಮಾಡೋರಿಗೆ ಪ್ರಾಬ್ಲಮ್ ಆಯಿತು, ಆಮೇಲೆ ಹೊರಗೆ ಬಿಸ್ನೆಸ್ ಮಾಡೋರಿಗೆ ಪ್ರಾಬ್ಲಮ್ ಆಯಿತು, ನಾವಂಥ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋದಕ್ಕೂ ಪ್ರಾಬ್ಲಮ್ ಆಯಿತು. ಇದರಲ್ಲಿ ಜನರಿಗೂ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮ್. ಭೂ ಸ್ವಾಧೀನ ಮತ್ತು APMC ಹೊಸ ಕಾಯ್ದೆ ಅಡಿಯಲ್ಲಿ ನಾಳೆ 28ಕ್ಕೆ ರೈತ ಸಂಘಟನೆಗಳು ಏನು ಬಂದ್ ಕರೆ ಕೊಟ್ಟಿದ್ದಾವೆ. ಆ ಬಂದಿಗೆ ನಮ್ಮದು ಬೆಂಬಲ ಇದೆ. ಆದರೆ ಈ ಬಂದನ್ನು ನಿಮಗೆ ನ್ಯಾಯ ಸಿಗದೆ ಆದರೆ ಈ ಬಂದನ್ನು ಖಂಡಿತ ಯಶಸ್ವಿ ಮಾಡೋಣ. ಆದರೆ ಸುಮ್ಮನೆ ಯಾವುದೋ ಒಂದು ಹೆಸರು ಮೇಲೆ ಬಂದ್ ಅನ್ನುವಂಥ ಆಗಬಾರ್ದು. ನಾವು ಮುಂದೆ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರಿಗೆ ಮನವಿ ಕೊಡೋಣ. ಮನವಿಗೆ ಸ್ಪಂದ ಇದ್ರೆ ದೇಶದಾದಂಥ ರಾಜ್ಯದಾದಂಥ ರೈತ ಅಷ್ಟೇ ಅಲ್ಲ, ರೈತರ ಜೊತೆ ಸದಾ ಬೆಂಬಲ ವ್ಯಕ್ತಪಡಿಸಿ ಆಟೋ ರಿಕ್ಷಾ ಸಂಘಟನೆ, ಕಾರ್ಮಿಕ ಸಂಘಟನೆ, ಕೂಲಿ ಕಾರ್ಮಿಕರ ಸಂಘಟನೆ, ಅನೇಕ ಸಂಘಟನೆಗಳಿಂದ ಬೆಂಬಲ ವ್ಯಕ್ತಪಡಿಸಿ ಮುಂದೆ ಬರುವಂಥ ದಿನದಲ್ಲಿ ನ್ಯಾಯ ಪಡ್ಕೊಳ್ಳೋಣ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡು. ನಾಳೆ ಲಾಕ್ಡೌನ್ ಅಂತ ಅಂದರೆ ರೈತರು ಒಂದು ಸ್ಟ್ರೈಕ್, ಅದಕ್ಕೆ ನಾಳೆ ಮತ್ತು ಬಂದ್ ಮಾಡಿದರೆ ನಮಗೆ ಆಟೋದವರಿಗೆ ಭಾಳ ತೊಂದರೆ ಆಗುತ್ತಿದೆ. ಯಾಕಂದ್ರೆ 6 ತಿಂಗಳು ಮನೆಯಲ್ಲೇ ಇದ್ದೀವಿ, ಈಗ ಒಂದು ಮತ್ತೆ ನಾಳೆ ಬಂದು ಮಾಡಿದರೆ ಮತ್ತೆ ದುಡಿಮೆ ಎಲ್ಲ ಕಟ್ಟಾಗುತ್ತೆ, ಮತ್ತೆ ಡೈಲಿ 100 ರೂಪಾಯಿ 200 ರೂಪಾಯಿ ದುಡಿಯೋರು ನಾವು. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.